ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡಗಳಿಗೆ ಮೀಸಲಾತಿಯಾಗಿರುವ ಜನಸಂಖ್ಯಾನುಗುಣವಾಗಿ ಹೆಚ್ಚಿಸಬೇಕು ಎಂದು ಆಗ್ರಹಿಸಿ ಈ ತಿಂಗಳ 20ನೇ ತಾರೀಕಿನಂದು ರಾಜ್ಯದ ಪ್ರತಿ ತಾಲೂಕಿನ ಕೇಂದ್ರ ಸ್ಥಾನದಲ್ಲಿ ಪ್ರತಿಭಟನೆ ನಡೆಸಲಾಗುವುದು ಎಂದು ದಲಿತ ಸಂಘಟನೆಗಳ ಒಕ್ಕೂಟದ ಮುಖ್ಯಸ್ಥರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ಈ ಸಮಯದಲ್ಲಿ ದಲಿತ ಸಂಘಟನೆಗಳ ಮುಖಂಡ ನರೇಂದ್ರ ಮಾತನಾಡಿ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡಗಳಿಗೆ ಮೀಸಲಾತಿ ಹೆಚ್ಚಿಸಲು ಆಗ್ರಹಿಸಿ ಶ್ರೀ ವಾಲ್ಮೀಕಿ ಪ್ರಸನ್ನಾನಂದ ಸ್ವಾಮೀಜಿಗಳು ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಧರಣಿ ನಡೆಸುತ್ತಿದ್ದಾರೆ ಆದರೆ ಸರ್ಕಾರ ಕನಿಷ್ಠ ಸಕಾರಾತ್ಮಕವಾಗಿ ಸ್ಪಂದಿಸುತ್ತಿಲ್ಲ ಹಿಂದೆ ಸರ್ಕಾರ ನೀಡಿದ ವಂಚನದಂತೆ ಕೂಡಲೇ ನಮ್ಮ ಬೇಡಿಕೆ ಈಡೇರಿಸಬೇಕು ಇಲ್ಲವಾದಲ್ಲಿ ಉಗ್ರ ಹೋರಾಟ ಮಾಡಬೇಕಾಗುತ್ತೆ ಎಂದರು ಕುತ್ಕೊಂಡು ಇದ್ರೂನು ಯಾವುದೇ ಸರ್ಕಾರಕ್ಕೆ ಗಮನಕ್ಕೆ ಬಂದರೂ ಅಲ್ಲಿ ಹೋಗಿ ಏನು ಮಾತಾಡ್ದಿರಾ ನೆಗ್ಲೆಕ್ಟ್ ಮಾಡ್ತಾ ಇರೋದು ನಮಗೆ ಎಸ್ಸಿ ಎಸ್ಟಿ ಸಮುದಾಯಗಳಿಗೆ ಅನ್ಯಾಯ ಮಾಡ್ದಂಗೆ ಆಗ್ತಾ ಇದೆ ದಯವಿಟ್ಟು ಹೇಳ್ತಾ ಇದ್ದೀವಿ ಗಂಟೆ ಬಾರಿಸ್ದಂಗೆ ಹೇಳ್ತೀವಿ ಎಸ್ಸಿ ಎಸ್ಟಿ ಸಮುದಾಯಗಳು ಹೆಂಗಿದಾವೆ ಏನು ಯಾವ ರೀತಿ ಇದಾವೆ ಅಂತ ತೋರಿಸ್ಬೇಕಂದ್ರೆ ನಾವು 20ನೇ ತಾರೀಕುವರೆಗೂ ಗಡುವನ್ನು ಕೊಟ್ಟಿದ್ದೀವಿ 20ನೇ ತಾರೀಕು ಎಲ್ಲ ತಾಲೂಕುಗಳಲ್ಲಿ ಕರ್ನಾಟಕದಾದ್ಯಂತ ಎಲ್ಲ ತಾಲೂಕುಗಳಲ್ಲಿ ಎಲ್ಲ ತಹಸೀಲ್ದಾರರಿಗೆ ಮನವಿ ಪತ್ರ ನಾವು ಸಲ್ಲಿಸಿ ಅದರ ಪ್ರಯುಕ್ತ ಅದೇನಾದರೂ ವಿಫಲವಾದರೆ ಮುಂದಿನ ಪ್ರಯತ್ನ ನಮ್ಮ ಸ್ವಾಮೀಜಿಯವರ ಗಂಟಿಗೆ ಕಾಯಿದು ಎಸ್ಸಿ ಎಸ್ಟಿ ಸಮುದಾಯಗಳ ಒಗ್ಗಟ್ಟವನ್ನು ಒಂದೇ ಸಲಿ ನಾವು ಸರ್ಕಾರದ ಮೇಲೆ ಬೀಳೋಕೆ ನಾವು ಸಿದ್ಧಪಡ್ತಾ ಇದ್ದೀವಿ ಸಿದ್ಧರಾಗ್ತಾ ಇದ್ದೀವಿ ದಯವಿಟ್ಟು ಹೇಳ್ತೀವಿ ಸರ್ಕಾರದ ಬಗ್ಗೆ ಎಸ್ಸಿ ಎಸ್ಟಿಯನ್ನು ಕಡೆಗಣಿಸಬೇಡಿ ಯಾವುದರಲ್ಲೂ ಮುಂದಕ್ಕೆ ಬಿಡಿ ನಮ್ಮನ್ನು ಬೆಳೆಯೋದಕ್ಕೆ ಬಿಡಿ ಅಂತ ನಾವು ಅವರಲ್ಲಿ ಕೇಳ್ಕೊಳ್ತೀವಿ ನಮ್ಮ ಪರ್ಸೆಂಟೇಜ್ ನಮಗೆ ಹೆಚ್ಚಿಸಬೇಕು ಅಂತ ಹೇಳ್ಬಿಟ್ಟು ಸರ್ಕಾರದ ನಾವು ಮನವಿ ಮಾಡಿದ್ವಿ ಕಿವಿಗೆ ಹಾಕ್ಕೊಂಡಿಲ್ಲ ಇದುವರೆಗೂ 20ನೇ ತಾರೀಕುವರೆಗೆ ನೋಡಿ ಅದರ ಮುಂದೆ ನಮ್ಮ ಸ್ವಾಮೀಜಿಯವರ ಕರೆಗೆ ನಾವು ಒಗ್ಗೂಡಿ ಎಲ್ಲ ರಾಜ್ಯದಲ್ಲಿ ಒಂದೇ ಸಲ ನಾವು ಧರಣಿ ಮಾಡೋಕ್ಕೆ ನಿರ್ಧಾರ ತೆಗೆದುಕೊಳ್ತೀವಿ ಇನ್ನೊಬ್ಬ ದಲಿತ ಮುಖಂಡ ಜಿವಿ ಗಂಗಪ್ಪ ಮಾತನಾಡಿ 1950ರಲ್ಲಿ ಜಾರಿಯಲ್ಲಿದ್ದ 18% ಮೀಸಲಾತಿ 2022ರಲ್ಲಿ ಸಹ ಅಷ್ಟೇ ಇದೆ ಹೆಚ್ಚಾಗಿರುವ ಜನಸಂಖ್ಯೆ ಸರಿಯಾಗಿ ಮೀಸಲಾತಿಯೂ ಹೆಚ್ಚಾಗಬೇಕು ಸರ್ಕಾರ ತಾನೇ ನೇಮಕ ಮಾಡಿದ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವರದಿ ಅನುಷ್ಠಾನಕ್ಕೆ ಬರಬೇಕು ಇದಕ್ಕಾಗಿ ಧರಣಿ ನಡೆಸುತ್ತಿರುವ ಶ್ರೀ ವಾಲ್ಮೀಕಿ ಪ್ರಸನ್ನಾನಂದ ಸ್ವಾಮೀಜಿಗಳ ಬಳಿ ಸರ್ಕಾರ ಮಾತುಕತೆ ನಡೆಸಬೇಕು ಎಂದು ಆಗ್ರಹಿಸಿದರು ಅಲ್ಲಿ ಜಾರಿಗಾದಂಥ ಮೀಸಲಾತಿ ಶೇಕಡ 18% ಎಸ್ ಸಿ ಎಸ್ ಟಿಗೆ ಏನಿತ್ತು 2022 ಬಂದ್ರೂ ಅದನ್ನು ಎನ್ಹಾನ್ಸ್ ಮಾಡದೆ ಜನಸಂಖ್ಯೆ ಜಾಸ್ತಿ ಮಾಡಬೇಕು ಅಂತ ಹಲವಾರು ಸಮಿತಿಗಳು ರಿಪೋರ್ಟ್ ಕೊಟ್ಟರು ಸಹ ಬಂದಂಥ ಸರ್ಕಾರಗಳು ಈ ಶೋಷಿತ ಸಮುದಾಯಕ್ಕೆ ಅನ್ಯಾಯ ಮಾಡ್ತಾ ಅದನ್ನು ಹೆಚ್ಚಳ ಮಾಡಿಲ್ಲ ಕೇವಲ 18%ಕ್ಕೆ ಇಟ್ಕೊಂಡು ಅನೇಕ ಸಮಸ್ಯೆಗಳಿಗೆ ಕಾರಣ ಆಗುತ್ತೆ ಮತ್ತು ಜನಸಂಖ್ಯೆ ಅವರು ಮೀಸಲಾತಿ ಸಿಗ್ತಾ ಇಲ್ಲ ಹಾಗಾಗಿ ಇದರ ವಿರುದ್ಧ ಮಾನ್ಯ ಸ್ವಾಮೀಜಿಗಳು ಈಗಾಗಲೇ ಮೀಸಲಾತಿ ಹೆಚ್ಚಳ ಮಾಡಬೇಕು ಮತ್ತು ನಾಗಮೋಹನ್ ದಾಸ್ ಅವರ ವರದಿಯನ್ನು ಅನುಷ್ಠಾನಗೊಳಿಸಬೇಕು ಅಂತ ಹೇಳಿ ಫ್ರೀಡಮ್ ಪಾರ್ಕಲ್ಲಿ ಈಗ 20ನೇ ತಾರೀಕಿಗೆ 100 ದಿವಸ ಆದರೂ ಸಹ ಅವರು ಬೇಡಿಕೆ ನಮ್ಮ ಬೇಡಿಕೆಗಳಿಗೆ ಸ್ಪಂದಿಸಿಲ್ಲ ಸರ್ಕಾರ ಹಾಗಾಗಿ ಅದರಿಗೆ ಬೆಂಬಲಿತವಾಗಿ ನಾವು 20ನೇ ತಾರೀಕು ಈ ತಿಂಗಳ ಮೇ 20ನೇ ತಾರೀಕು ರಾಜ್ಯಾದ್ಯಂತ ಏನು ಪ್ರತಿರೋಧವನ್ನು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ ಹಾಗಾಗಿ ನಮ್ಮ ಗುಡಿಬಂಡೆ ತಾಲೂಕಿನಲ್ಲೂ ಸಹ ಪ್ರತಿರೋಧ ಹೋರಾಟವನ್ನು ಹಮ್ಮಿಕೊಂಡಿರ್ತೇವೆ ಈಗ ಸರ್ಕಾರ ತಕ್ಷಣ ಈ ಮೀಸಲಾತಿಯನ್ನು ಹೆಚ್ಚಿಸಬೇಕು ನಿಮಗೆ ಈ ಜನಾಂಗಕ್ಕೆ ಕೇವಲ ನೀವು ಕಣ್ಣೊರೆಸುವ ತಂತ್ರವನ್ನು ಬಿಟ್ಟು ನೀವು ಏನು ನಮ್ಮ ನಾಗಮೋಹನ್ ದಾಸ್ ಅವರು ಕೊಟ್ಟಿರ್ತಕ್ಕಂಥ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರು ಕೊಟ್ಟಿರ್ತಕ್ಕಂಥ ವರದಿಯನ್ನು ಒಪ್ಪಿಕೊಂಡು ತತ್ಕ್ಷಣವಾಗಿ ಮೀಸಲಾತಿಯನ್ನು ಹೆಚ್ಚಳ ಮಾಡಬೇಕಂತ ಈ ಮೂಲಕ ಒತ್ತಾಯ ಮಾಡ್ತಾ ಇದ್ದೀನಿ ಮುಖಂಡ ಟ್ರಸ್ಟ್ ಸುಬ್ಬರಾಯಪ್ಪ ಮಾತನಾಡಿ ಶೋಷಿತ ಸಮುದಾಯದಿಂದ ಓಟು ಪಡೆದು ಜನಪ್ರತಿನಿಧಿಗಳಾಗಿರುವ ಶೋಷಿತ ಸಮಾಜಕ್ಕೆ ಸೇರಿರುವವರು ಇಂದು ಧ್ವನಿ ಎತ್ತುತ್ತಿಲ್ಲ ನಮ್ಮಿಂದ ಆಯ್ಕೆಯಾದವರು ಮೊದಲು ನಮ್ಮ ಹಕ್ಕುಗಳಿಗೆ ಹೋರಾಡಲು ಜೊತೆ ಬರಬೇಕು 26ರಂದು ನಡೆಯಲಿರುವ ನಮ್ಮ ಹೋರಾಟ ಬೇಡಿಕೆ ಈಡೇರುವವರೆಗೂ ಮುಂದುವರಿಯಲಿದೆ ಎಂದರು ಹಾಗಾಗಿ ನಾವೆಲ್ಲ ಕೇಳಬೇಕಾಗಿರೋದು ಈಗ ನಮ್ಮ ಮತಗಳನ್ನು ಪಡೆದುಕೊಂಡು ನಮ್ಮ ಶೋಷಿತ ಸಮುದಾಯದಿಂದ ಇರತಕ್ಕಂಥ ಆಡಳಿತದಲ್ಲಿ ಏನು ನಮ್ಮ ನಾಯಕರುಗಳಿದಾರಲ್ವಾ ಶೋಷಿತ ಸಮುದಾಯದಿಂದ ಹೋಗಿರ್ತಕ್ಕಂಥ ನಾಯಕರುಗಳು ಸ್ವಾಮಿಗಳೇ ತಾವೇನಪ್ಪ ಮಾಡ್ತಾ ಇದ್ದೀರಾ ನಿಮ್ಮ ಅಧಿಕಾರವನ್ನು ನಿಮ್ಮ ಸ್ಥಾನವನ್ನು ಬಲಪಡಿಸ್ಕೊಳ್ಳೋಕೆ ಅಲ್ಲಿ ಕೂತಿದ್ದೀರಾ ಅಥವಾ ಸಮುದಾಯದ ಬಗ್ಗೆ ಮಾತಾಡೋದಕ್ಕೆ ನೀವು ಮತಗಳನ್ನು ಪಡ್ಕೊಂಡು ಅಧಿಕಾರ ಪಡ್ಕೊಂಡಿದ್ದೀರಾ ಸ್ವಾಮೀಜಿಗಳಂಥವರು 100 ದಿನಗಳ ಕಾಲ ಅಲ್ಲಿ ಧರಣಿ ಅಹೋರಾತ್ರಿ ಧರಣಿ ಮಾಡ್ತಾ ಇದ್ದರೆ ನಿಮ್ಮ ಉತ್ತರ ಏನಿದೆ ಅವರಿಗೆ ಏನು ಕೊಡ್ತಾ ಇದ್ದೀರಾ ಇವತ್ತು ಏನು ಸರ್ಕಾರದ ವಿರುದ್ಧವಾಗಿ ನಮಗೆ ಏನು ಎಲ್ಲ ಶೋಷಿತ ಸಮುದಾಯದವರೆಲ್ಲ ಒಂದಾಗಿ ಹೋರಾಟ ಮಾಡ್ತಾ ಇರತಕ್ಕಂಥ ಸಂದರ್ಭ ಏನಿದೆ 20ನೇ ತಾರೀಕು ಇದು ಎಲ್ಲ ಇಡೀ ರಾಜ್ಯ ವ್ಯಾಪ್ತಿಯು ಕೂಡ ತುಂಬ ಏನು ಘನಘೋರವಾದ ಹೋರಾಟವನ್ನು ಕೂಡ ಮಾಡ್ಕೊಳ್ಳೋಕ್ಕಂಥ ಸಿದ್ಧತೆ ಇದೆ
ಇದರ ನಂತರ ನಿಮ್ಮೆಲ್ಲರ ಏನು ಶೋಷಿತ ವರ್ಗದಿಂದ ಹೋಗಿರುವ ನಾಯಕರುಗಳು ಮನೆ ಮುಂದೆ ಇದೇ ಶೋಷಿತ ಸಮುದಾಯದವರೆಲ್ಲರೂ ಹೋರಾಟಗಳು ಮಾಡ್ತೀವಿ ಅಂತ ಎಚ್ಚರಿಕೆ ಕೊಡ್ತಾ ಇದೀವಿ ಬುಡಬಂಡೆ ತಾಲೂಕಿನಿಂದ. ಈ ಸಮಯದಲ್ಲಿ ತಾಲೂಕು ವಾಲ್ಮೀಕಿ ಸಂಘದ ಎನ್ವಿ ಗಂಗಾಧರ್, ನಾಗರಾಜು, ಹರೀಶ್, ನಿತಿನ್ ಮೊದಲಾದವರಿದ್ದರು. ವೀರಶೇಖರ್, ಅಮೋಕ್ ಟಿವಿ, ಗುಡಿಬಂಡೆ.